ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸಿಎಲ್ಪಿ ಸಭೆ ಮುಗಿಸಿ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ. ರಾಜ್ಯಪಾಲರ ವಿರುದ್ಧ ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ಧತೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಮುಂದಿನ ರೂಪುರೇಷೆ. ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಅಸಮಾಧಾನ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಸಿಎಂಗೆ ಶಾಸಕರ ವಾಗ್ದಾನ. ಗವರ್ನರ್ನ ವಾಪಸ್ ಕರೆಸಿಕೊಳ್ಳಲು ಒತ್ತಾಯಿಸಲು ತೀರ್ಮಾನ. ಇಡೀ ಶಾಸಕಾಂಗ ಸಭೆ ಸಿದ್ದರಾಮಯ್ಯ ಬೆನ್ನಿಗಿದೆ. ದೆಹಲಿಯಲ್ಲಿ ಹೋರಾಟದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ತೀರ್ಮಾನ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ವೈಟ್ನರ್ ಉಜ್ಜಿ ಕಪ್ಪು ಚುಕ್ಕೆ ತೆಗೆಯುವ ಪ್ರಯತ್ನ ಮಾಡಿದ್ದೇಕೆ? ಮುಡಾಕೊಚ್ಚಿಯ ಗಮನ ಬೇರೆಡೆಗೆ ಸೆಳೆಯುವ ನಿಮ್ಮ ಹುನ್ನಾರವೇಕೆ? ಸಿಎಂಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಐವಾನ್ ಡಿಸೋಜಾ ವಿರುದ್ಧ ಎಫ್ಐಆರ್ ದಾಖಲಿಸಲು ಆಗ್ರಹ. ಕೇಸ್ ದಾಖಲಾಗದಿದ್ರೆ ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟ ಸಂಸದ ಬ್ರಿಜೇಶ್ ಚೌಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ. ಎಸ್ಟಿ ಜನರ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ಬಿಡುಗಡೆಗೆ ಸಿಎಂ ಸೂಚನೆ. ಪ್ರಸನ್ನಾನಂದ ಸ್ವಾಮಿಗಳ ಬೇಡಿಕೆಗೆ ಸಿದ್ದರಾಮಯ್ಯ ಸ್ಪಂದನೆ. ಇಂದಿನಿಂದ ಬೊಂಬೆ ನಾಡಿನ ಕಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೌಂಡ್. ಸೈನಿಕನಿಗೆ ಟಕ್ಕರ್ ಕೊಡಲು ಅಖಾಡಕ್ಕೆ ರೈಡರ್ ಎಂಟ್ರಿ. ಹೊಂಗನೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ದಳ ಯುವ ನಾಯಕ ಭೇಟಿ. ರಾಜ್ಯದಲ್ಲಿ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆ. ಕರಾವಳಿ ಭಾಗದಲ್ಲಿ ವರುಣ ಅಬ್ಬರಿಸುವ ಸೂಚನೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಬಾಗಲಕೋಟೆಯಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆ. ವರುಣನ ಅವಾಂತರಕ್ಕೆ ಜಮೀನುಗಳು ಜಲಾವೃತ. ಮೆಕ್ಕೆಜೋಳ, ಕಬ್ಬು, ಈರುಳ್ಳಿ ಬೆಳೆಗಳು ಸರ್ವನಾಶ. ಬಾಗಲಕೋಟೆಯ 5 ಸರ್ಕಾರಿ ಇಲಾಖೆಗಳ ಹಣ ಅಕ್ರಮ ವರ್ಗಾವಣೆ. ಕೋಟಿ ಕೋಟಿ ಗುಳುಂ ಪ್ರಕರಣ ಸಿಐಡಿ ಹೆಗಲಿಗೆ. ಜಿಲ್ಲಾ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿಯಿಂದ ಮಾಹಿತಿ. ಚಿತ್ರದುರ್ಗದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಫಲಾನುಭವಿಗಳಿಲ್ಲದ ಜನರ ಖಾತೆಗೆ ಹಣ. ಸಹಾಯಕ ನಿರ್ದೇಶಕಿ ಸುಚೇತಾ ಎಂ ನಿಲುವಿಗೆ ವಿರುದ್ಧ ಆರೋಪ. ರಾಷ್ಟ್ರ ರಾಜಧಾನಿಗೆ ಕಾಲಿಡಲು ಸಜ್ಜಾಗಿದೆ ನಂದಿನಿ. ದೆಹಲಿಯ ಗ್ರಾಹಕರಿಗೆ ಹಾಲು ಮೊಸರು ಪೂರೈಸಲು ಕೆಎಂಎಫ್ ಸಿದ್ಧತೆ. ನಿತ್ಯ ಡೆಲ್ಲಿಗೆ ಹೋಗಲಿದೆ. 5 ಲಕ್ಷ ಲೀಟರ್ ಕರ್ನಾಟಕದ ಕ್ಷೀರ. ಶಿರಸಿಯಲ್ಲಿ ಸಾಂಪ್ರದಾಯಿಕ ನಾಟಿ ಹಬ್ಬ ಆಚರಣೆ. ಯುವಕ ಯುವತಿಯರಿಗೆ ಭತ್ತದ ತಳಿಗಳ ಬಗ್ಗೆ ತಿಳುವಳಿಕೆ. ಉಂಚಳ್ಳಿಯ ಸರಸ್ವತಿ ಫಾರ್ಮ್ನಲ್ಲಿ ಭತ್ತ ನಾಟಿ ಮಾಡಿ ಸಾವಯವ ಕೃಷಿ ಹಬ್ಬ ಸೆಲೆಬ್ರೇಷನ್. ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ. ದೆಹಲಿ ನ್ಯಾಯಾಲಯದಲ್ಲಿ ಇಂದು ನಡೆಯಲಿದೆ ವಿಚಾರಣೆ. ಕೋರ್ಟ್ ಮುಂದೆ ಸಾಕ್ಷಿ ಹೇಳಲು ಸಿದ್ಧರಾಗಿರುವ ಕುಸ್ತಿಪಟುಗಳು. ಮಹಿಳಾ ಕುಸ್ತಿಪಟುಗಳಿಗೆ ನೀಡಿದ ಭದ್ರತೆ ವಾಪಸ್. ದೆಹಲಿ ಪೊಲೀಸರ ವಿರುದ್ಧ ವಿನೀಶಾ ಫೋಗಟ್ರಿಂದ ಆರೋಪ. ಕುಸ್ತಿಪಟು ಆರೋಪವನ್ನ ಅಲ್ಲಗೆಳೆದ ರಾಷ್ಟ್ರ ರಾಜಧಾನಿ ಪೊಲೀಸರು. ತ್ರಿಪುರಾದಲ್ಲಿ ನಿರಂತರವಾಗಿ ವರುಣನ ಅಬ್ಬರ. ಭಾರೀ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ. ಮಳೆಯ ಅವಘಡದಲ್ಲಿ ಮೃತಪಟ್ಟವರ ಸಂಖ್ಯೆ 22ಕ್ಕೆ ಏರಿಕೆ. ಅಮೆರಿಕದ ಚಿಕಾಗೋದಲ್ಲಿ ವೇದ ಮಂತ್ರ ಘೋಷ. ಡೆಮೊಕ್ರಟಿಕ್ ಪಕ್ಷದ ರಾಷ್ಟ್ರೀಯ ಸಮಾವೇಶದಲ್ಲಿ ವೇದ ಪಠಣೆ. ಕನ್ನಡಿಗ ರಾಕೇಶ್ ಭಟ್ರಿಂದ ಮಂತ್ರಿಗಳ ಉಚ್ಚಾರಣೆ. ಸೌದಿ ಅರೇಬಿಯಾದಲ್ಲಿ ಮಳೆರಾಯನ ಆರ್ಭಟ. ಸನಾಗರವೇ ಸಂಪೂರ್ಣ ಜಲಾವೃತ. ರಸ್ತೆಯಲ್ಲಿ ನಿಂತ ನೀರು. ವಾಹನ ಸವಾರರು ಹೈರಾಣ.
ಡಾಲಿ ಅಭಿನಯದ ಹೊಸ ಸಿನಿಮಾವೊಂದರ ಟೀಸರ್ ರಿಲೀಸ್. ಧನಂಜಯವರ ಹುಟ್ಟುಹಬ್ಬಕ್ಕೆ ಗಿಫ್ಟ್. ಶಶಾಂಕ್ ಸೋನಗಲ್ ನಿರ್ದೇಶನದಲ್ಲಿ ಜಿಂಗೋದಲ್ಲಿ ನಟ ರಾಕ್ಷಸ ಆಕ್ಟಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.